ಭಗವಂತನ ಅನುಗ್ರಹ ಆದಾಗ ಆಯಾ ಕಾಲಕ್ಕೆ ಏನೇನು ಏನೇನು ಬೇಕೋ ಪ್ರತಿಯೊಂದು ಕೂಡ ಸಿಗುತ್ತದೆ ನೋಡಿ. ನಿಮಗೆ ಎಲ್ಲಿವರೆಗೆ ಅಂದರೆ ಇವತ್ತು ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ತೇವೆ, ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ನಮಗೆ ಏನು ಬೇಕೋ ಎಲ್ಲ ಕೇಳಿ ಪಡಿತೇವೆ, ಸ್ವಾಮಿ ನಮಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ. ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲಿಂದ ಸಿಗ್ತದೆ ಹೇಳಿ? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂತಾನೆ. ಭಗವಂತನಲ್ಲಿ ಇನ್ನಿಲ್ಲದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಆ ಹರಿಯಲ್ಲಿ ಅಷ್ಟು ಭಕ್ತಿಯನ್ನು ಮಾಡ್ತಾ ಇರುವುದರಿಂದ ಹರಿಯ ಅನುಗ್ರಹದಿಂದ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು, ಎಲ್ಲ ಸಂಪತ್ತನ್ನು ಪಡೆದು ನಮಗೆ ಕೊಡ್ತಾ ಇದ್ದಾರೆ. ಸ್ವಂತ ಸಂಪತ್ತಲ್ಲ, ಭಗವಂತನ ಅನುಗ್ರಹದಿಂದ ಪಡೆದು ಕೊಡ್ತಾ ಇರುವ ಸಂಪತ್ತು ಇದು ರಾಘವೇಂದ್ರ ಸ್ತೋತ್ರದಲ್ಲಿರುವಂಥದ್ದು. ಇದು ಎಷ್ಟು ಸತ್ಯ ಅಂತೇಳಿದರೆ, ಈ ಸ್ತೋತ್ರವನ್ನು ರಚನೆ ಮಾಡಿದ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರವನ್ನು ಹೇಳ್ತಾ, ರಾಘವೇಂದ್ರ ಸ್ತೋತ್ರದಿಂದ ಅದು ಸಿಗ್ತದೆ ಇದು ಸಿಗ್ತದೆ ಹೇಳ್ತಾ ಹೇಳ್ತಾ ಬಂದರು. ಅವರು ಆ ಕಲೆ ಮಂತ್ರಾಲಯದ ಆ ಕಡೆ ಮಂಚಾಲಯಲ್ಲಿದ್ದವರು. ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗಬೇಕಾದ್ರೆ ಎಲ್ಲ ಭಕ್ತರಿಗೂ ಬರಲಿಕ್ಕೆ ಹೇಳಿದರು. ಅವರು ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಉಳಿದ ಎಲ್ಲ ಶಿಷ್ಯರು ಬಂದಿದ್ದಾರೆ, ಪಾಪ ಅಪ್ಪಣ್ಣಾಚಾರ್ಯಕ್ಕೆ ಬರಲಿಕ್ಕಾಗಲಿ, ಯಾಕಂದರೆ ಈ ತುಂಗಾಭದ್ರಾ ನದಿ ತುಂಬಿ ಹರಿತಾ ಇದೆ, ಹೇಗೆ ಬರುವುದು? ಕಡೆಗೆ ಗುರುಗಳ ಸ್ಮರಣೆ ಮಾಡಿದರು, ನದಿಗೆ ಹಾರೇ ಬಿಟ್ರು. ಅವರು ಆ ಪ್ರವಾಹದಲ್ಲಿ ಈಜುಕೊಂಡು ಬರ್ತಾ ಹೇಳಿದ ಮಾತೆ ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಪಯೋಧ್ಯ. ಆ ರಾಘವೇಂದ್ರ ಸ್ತೋತ್ರವನ್ನು ಹೇಳ್ತಾ ಬಂದರು. ಆ ರಾಘವೇಂದ್ರ ಸ್ತೋತ್ರದ ಮಹಾತ್ಮೆಯಿಂದಲೇ ಪ್ರವಾಹವನ್ನು ದಾಟಿ ಬಂದರು. ಆದರೆ ಈ ಕಡೆ ಬರಬೇಕಾದರೆ ಗುರುಗಳು ಪ್ರವೇಶ ಮಾಡಿ ಆಗಿದೆ ವೃಂದಾವನವನ್ನು. ಗುರುಗಳನ್ನು ನೋಡುವ ಭಾಗ್ಯವೇ ಸಿಗಲಿಲ್ಲ. ಕಡೆಗೆ ಮಾತು ನಿಂತಿತು, ಏನು ಹೇಳಬೇಕು ಗೊತ್ತಾಗಲಿಲ್ಲ. ಸ್ತೋತ್ರ ಮುಗಿಲಿಕ್ಕೆ ಕೇವಲ ಕೆಲವು ಅಕ್ಷರ ಬಾಕಿ ಇದೆ ಅಷ್ಟೇ, ಏಳು ಅಕ್ಷರ ಬಾಕಿ ಇದೆ, ಮಾತು ಬರ್ತಾ ಇಲ್ಲ. ಈ ಸ್ತೋತ್ರದಿಂದ ಇದಾಗತ್ತೆ ಇದಾಗತ್ತೆ ಅಂತ ಎಲ್ಲ ಹೇಳ್ತಾ ಕಡೆಗೆ ಸ್ತಬ್ಧವಾಗಿ ನಿಂತಾಗ ಒಳಗಿನಿಂದ ಮಾತು ಬಂತಂತೆ, ಸಾಕ್ಷಿ ಹಯಾ ಸ್ತೋತ್ರ ಹೀ ಅಂತ. ನೀನು ಏನು ಈ ಸ್ತೋತ್ರ ಹೇಳಿದ್ಯಾ, ಇದರ ಎಲ್ಲ ಫಲವು ಕೂಡ ಸಿಗುತ್ತದೆ ಅನ್ನುವುದಕ್ಕೆ ಸಾಕ್ಷಿ ಯಾರು ಅಂದರೆ ಹಯಾಸ್ಯ ಅತ್ರಹಿ, ಈ ವೃಂದಾವನದಲ್ಲಿ ನಿಂತಿರುವ ಹಯಗ್ರೀವ ದೇವರೇ ಸಾಕ್ಷಿ ಎಂದು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಹೇಳುವುದೇನೆಂದರೆ ನಾನೇ ನೇರವಾಗಿ ನಿಮಗೆ ಕೊಡುವುದಲ್ಲ, ಮತ್ತು ಆ ಹಯಗ್ರೀವ ದೇವರು ರಾಮಚಂದ್ರ ಏನು ಕೊಡ್ತಾನೆ ಅದನ್ನು ನಾನು ನಿಮಗೆ ಕೊಡುವುದು. ಇದೇನು ಅಂತ ಹೇಳಿದರೆ ಅಭಯ ಕರಪುಷ್ಪವನ್ನು ಇಟ್ಟುಬಿಟ್ಟಿದ್ದಾನೆ ರಾಘವೇಂದ್ರ ಸ್ವಾಮಿಗಳ ಮೇಲೆ. ಇದೇ ಹೇಳುವುದು, ಅಭಯ ಕರ ಪುಷ್ಪವ ನಿನ್ನ ಶಿರದಲ್ಲಿ ಮೂಡಿಸೋ, ದಾಸನ ಮಾಡಿಕೊ ಎನ್ನ, ಹೀಗೆ ನನ್ನನ್ನು ದಾಸನನ್ನಾಗಿ ಮಾಡಿಕೊಳ್ಳಯ್ಯ. ಅಂದರೆ ದಾಸನ್ನ ಮಾಡಿಕೊ ಅಂತ ಈ ರೀತಿ ಆಗುತ್ತಾ ಆಗುತ್ತಾ ಅಂತ ಅಂದರೆ, ಇಂಥ ಮನಸ್ಸಿನಲ್ಲಿ ಇಂಥ ಧೈರ್ಯದಿಂದ ಇಂಥ ಅನುಭವವನ್ನು ಪಡೆದು ರಚಿತವಾದಂತಹ ಸಾಹಿತ್ಯ ಏನಿದೆ, ಸ್ಫುರಣವಾದ ಸಾಹಿತ್ಯ ಏನಿದೆ, ಅದೇ ಹರಿದಾಸ ಸಾಹಿತ್ಯ. ನಿಜವಾಗಿ ನಮ್ಮ ಉದ್ಧಾರಕ್ಕೆ ಇಂಥದ್ದು ಸಾಕು ನೋಡಿ, ಇಷ್ಟೆಲ್ಲ ಬಿಡುವುದಿಲ್ಲ. ಇನ್ನು ಎಲ್ಲಿವರೆಗೆ ಹೋಗ್ತದೆ ಅಂದರೆ, ದೃಢ ಭಕ್ತಿ ನಿನ್ನಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ. ನಿನ್ನಲ್ಲಿ ಇಷ್ಟೇ ಬೇಡುವುದು ಸ್ವಾಮಿ, ದೃಢ ಭಕ್ತಿ ನಿನ್ನಲ್ಲಿ ಬೇಡಿ, ಭಕ್ತಿ ದೃಢವಾಗಲಿ ಅಂತ ಬೇಡ್ತಾ ಇದ್ದೇನೆ. ಅಡಿಗೆರಗುವೆನಯ್ಯ ಅನುದಿನ ಪಾಡಿ, ಅದಕ್ಕಾಗಿಯೇ ಪ್ರತಿದಿನ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ. ಭಗವಂತನ ಆರಾಧನೆ ಯಾಕೋಸ್ಕರ ಅಂದರೆ, ನಮ್ಮ ಪಾಲಿಗೆ ನಾವು ದೇವರ ಹತ್ರ ಯಾಕೆ ಹೋಗೋದು ಅಂದರೆ, ದೇವರೇ ಅದು ಕೊಡು, ದೇವರೇ ಅದು ಕೊಡು, ದೇವರೇ ಅದು ಕೊಡ್ತಾನೆ, ದೇವರು ಇದು ಕೊಡ್ತಾನೆ, ಈ ರೀತಿ ಏನೋ ಅದು ಕೇಳು, ಇದು ಕೊಡು, ಇದು ಕೊಡು, ಕೊಡು ಕೊಡು ಅಂತ ಕೇಳಲಿಕ್ಕೋಸ್ಕರ ಹೋಗ್ತೇವೆ. ಯಾವಾಗ ನಮ್ಮಲ್ಲಿ ದಾಸತ್ವ ಒಳಗಿನಿಂದ ಜಾಗೃತಿ ಆಯಿತು, ಈಗ ಮೊದಲ ಚರಣದಲ್ಲಿ ಏನು ನೋಡಿದ್ವು ಅಂಥ ಸ್ಥಿತಿಯನ್ನು ನಾವು ಅಂಥ ಎತ್ತರಕ್ಕೆ ಏರಿದ್ವು, ಮುಂದೆ ಉಂಟಲ್ವಾ ದೇವರ ಹತ್ರ ಏನು ಕೇಳಬೇಕು ಅಂತ ಭಯಕ್ಕೆ ಬರೋಲ್ಲ. ಕೇಳೋದು ಬೇಡ ಅಂತ ಕಾಣಿಸ್ತದೆ, ಯಾಕೆ ಕೇಳಬೇಕು ದೇವ್ರ ಹತ್ರ? ಯಾಕಂತ ಹೇಳಿದ್ರೆ ಎಲ್ಲವೂ ಕೊಡ್ತಾ ಇರಬೇಕಾದ್ರೆ ಅವನು, ಇನ್ಯಾಕ್ರೆ ದೇವ್ರ ಹತ್ರ ಕೇಳಬೇಕು? ಅವನ ಹತ್ರ ಕೇಳೋದೊಂದೇ, ಸ್ವಾಮಿ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಭಕ್ತಿ ಇನ್ನೂ ಕೊಡು ನನಗೆ, ಪ್ರತಿ ದಿನ ಪ್ರತಿ ಕ್ಷಣ ನಿನ್ನಲ್ಲಿ ಭಕ್ತಿ ಹೆಚ್ಚಾಗ್ತಾ ಇರಲಿ, ಭಕ್ತಿ ಅಂದರೆ ನಿನ್ನಲ್ಲಿ ಪ್ರೀತಿ ನನಗೆ ಹೆಚ್ಚಾಗ್ತಾ ಇರಬೇಕು, ಹೆಚ್ಚಾಗ್ತಾ ಇರಬೇಕು, ಹೆಚ್ಚಾಗ್ತಾ ಇರಬೇಕು, ಅದಕ್ಕಾಗಿ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ನಾನು, ನಿನ್ನಲ್ಲಿ ಆ ಭಕ್ತಿಯನ್ನು ಪ್ರೀತಿಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ. ಯಾಕಂದರೆ
ಒಬ್ಬ ಭಕ್ತನಾದವನಿಗೆ, ಒಬ್ಬ ದಾಸನಾದವನಿಗೆ, ಹರಿದಾಸನಾದವನೇ ಜೀವನದಲ್ಲಿ ದೊಡ್ಡ ಅನುಭವ ಏನು ಬಂದಿರ್ತದೆ ಅಂದರೆ ಭಕ್ತಿಯ ಮುಂದೆ ಯಾವುದೂ ಇಲ್ಲ ಅಂತ. ಭಕ್ತನಾದವ ಇಲ್ಲಿ ಏನು ಬೇಕಾದರೂ ಮಾಡಬಲ್ಲನು. ನಿಮಗೆ ಎಲ್ಲಿವರೆಗೆ ಅಂದರೆ ಪ್ರತಿಯಾಗಿ ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಹೊಂದುವ ಮಷ್ಟರಿಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು. ನಾವೇನು ಈ ಪವಾಡಗಳು ಅಂತ ನೋಡ್ತೇವೆ, ಪವಾಡಗಳೆಲ್ಲವೂ ಕೂಡ ಒಂದೊಂದು ಪವಾಡ ಮಾಡಲಿಕ್ಕೆ ಸಾಮಾನ್ಯ ವ್ಯಕ್ತಿಗಾದರೆ ಏನೇನೋ ಸಿದ್ಧಿ ಮಾಡಿಕೊಳ್ಬೇಕು, ಬೇಡಾಗಿಲ್ದಿದ್ದೆಲ್ಲ. ಆದರೆ ಭಗವದ್ ಭಕ್ತನಾದ ಅಂತ ಹೇಳಿದರೆ ಇಂಥ ಒಂದೊಂದು ಪವಾಡಗಳು ಕೂಡ ಸಹಜವಾಗಿ ಆಗ್ತದೆ ನೋಡಿ. ಅವನಿಗೆ ಏನೇನು ಕಷ್ಟ ಇಲ್ಲ, ಯಾವುದೂ ಕಷ್ಟ ಇಲ್ಲ. ಯಾಕಂದರೆ ಭಕ್ತಿಯಿಂದಲೇ ಎಲ್ಲ ಆಗುತ್ತೆ. ಇದೆಲ್ಲ ಭಾಗವತ ಭಾಳ ಸ್ಪಷ್ಟ ಹೇಳ್ತದೆ. ನಮಗೆ ಯಾವುದು ಇದೆಲ್ಲ ಅನುಭವ ಇಲ್ಲ. ಇವಾಗ ನಾವು ಸುಂದರಕಾಂಡದಲ್ಲಿ ನೋಡ್ತೇವೆ, ಹನುಮಂತ ಸಮುದ್ರವನ್ನು ಹಾರಿದ, ಅಷ್ಟು ದೊಡ್ಡ ವ್ಯಕ್ತಿಯಾದ, ಅಲ್ಲಿ ಹೋದ ಕೂಡಲೇ ಸಣ್ಣವನಾದ, ಅಲ್ಲಿ ಇಡೀ ಲಂಕೆಯಲ್ಲಿ ಹಾರಿದ, ಎಲ್ಲ ಕಡೆ ಬೆಂಕಿ ಕೊಟ್ಟ, ಅವನಿಗೆ ಯಾರು ಬಾಣ ಬಿಟ್ಟರು ಏನಾಗಲಿಲ್ಲ. ಇದೇನು ಚಂದಮಾಮ ಕಥೆ ಇರ್ಬೋದು ಅಂತ ನಾವು ತಿಳ್ಕೊಳ್ಬೋದು. ಯಾಕಂದರೆ ಈ ರಹಸ್ಯಗಳೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಈ ಭಕ್ತಿಯ ಮಾರ್ಗದಲ್ಲಿ ಇಳಿದ, ಈ ರೀತಿ ಒಂದೊಂದೇ ಮಜಲನ್ನು ಹೊಂದುತ್ತಾ ಹೋದ, ಖಂಡಿತವಾಗಿ ಅವನಿಗೆ ಎಲ್ಲ ಸಿದ್ಧಿಗಳು ಸಹಜವಾಗುತ್ತದೆ. ಆದರೂ ಅವನು ಯಾವುದನ್ನು ಬಯಸಲ್ಲ, ಅವನು ಬಯಸುವುದು ದೇವರಲ್ಲಿ ಭಕ್ತಿ ಮಾತ್ರ. ಯಾಕಂದರೆ ಆ ಭಕ್ತಿಯೇ ಆನಂದ, ಆನಂದ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ. ಸೈಷಾನಂದ ಸ್ವರೂಪಿಣಿ ಬಹಳ ಸ್ಪಷ್ಟ ಹೇಳ್ತಾರೆ ಇದನ್ನು ಮಧ್ವಾಚಾರ್ಯರು. ಆನಂದ ಆದರೆ ಮತ್ತಾರೂ ಅಲ್ಲ, ದೇವರಲ್ಲಿ ನಾವು ಮಾಡುವ ಭಕ್ತಿಯೇ ಆನಂದ. ಅದಕ್ಕಿಂತ ದೊಡ್ಡ ಆನಂದ ಇನ್ಯಾವುದೂ ಇಲ್ಲ ಅಂತ. ಅದಕ್ಕಾಗಿ ಅದನ್ನು ಕೇಳ್ತಾರೆ, ಅದನ್ನು ನನಗೆ ಕೊಡು, ಪ್ರತಿ ದಿನ ಪ್ರತಿ ಕ್ಷಣ ಕೊಡು, ಅದರಿಂದ ನಾನು ಉದ್ಧಾರ ಆಗ್ತೇನೆ, ಮನಸ್ಸು ನೆಮ್ಮದಿಯಾಗತ್ತೆ ಅಂತ. ಇಡೀ ಗೀತೆಯಲ್ಲಿ ಕೃಷ್ಣ ಹೇಳುವುದೇ ಇದನ್ನು, ಭಕ್ತಿಯ ತ್ವನನ್ಯಯ ಲಭ್ಯ, ಕೇವಲ ಭಕ್ತಿಯಿಂದ ಮಾತ್ರ ನಾನು ಸಿಗುವುದು, ಬೇರೆ ಯಾವುದರಿಂದಲೂ ಸಿಗೋಲ್ಲ ಅಂತ. ಭಾಗವತದಲ್ಲೂ ಇದನ್ನೇ ಹೇಳುವುದು, ಎಲ್ಲ ಕಡೆ ಇದನ್ನೇ ಹೇಳೋದು, ನಾನು ಸಿಗಬೇಕಾ ಭಕ್ತಿಯಿಂದ. ಅಲ್ಲ, ದೇವ್ರಿಗೆ ಯಾಕೆ ಬೇಕ್ರೆ, ನಮಗೆ ದುಡ್ಡು ಸಿಕ್ಕಿದ್ರೆ ಸಾಕು. ದುಡ್ಡು ಯಾಕೆ ಬೇಕು, ಆನಂದಕ್ಕಾಗಿತಾನೆ. ಆನಂದ ಕೊಡದ ದುಡ್ಡು ಯಾಕಾಗಿ ಬೇಕು, ಆನಂದ ಕೊಡದ ಹೆಂಡತಿ ಯಾಕೆ ಬೇಕು, ಆನಂದ ಕೊಡದ ಮಕ್ಕಳು ಯಾಕೆ ಬೇಕು, ಆನಂದ ಸಿಗದ ಮನೆ ಯಾಕೆ ಬೇಕು, ಆನಂದ ಇಲ್ಲದ ಬದುಕು ಯಾಕೆ ಬೇಕು, ಎಲ್ಲವೂ ಆನಂದಕ್ಕಾಗಿ. ಆ ಆನಂದ ಯಾರು, ಆನಂದೋ ನಂದನೋ ನಂದ ಸತ್ಯ ಧರ್ಮ ತ್ರಿವಿಕ್ರಮ, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವಲ್ವ, ಆ ಆನಂದವೇ ಭಗವಂತ, ಇನ್ಯಾರು ಅಲ್ಲ. ಆನಂದಸ್ಯ ಪದಂ ವಂದೇ ಪ್ರಂ ಕೇಂದ್ರಾದ್ಯ ವಿವಂದಿತಂ, ಗೊತ್ತಿಲ್ಲ ಅಷ್ಟೇ. ಆನಂದ ಅಂದರೆ ಬೇರೆ ಯಾವುದು ತಿಳ್ಕೊಂಡಿದ್ದೇವೆ. ನಿಜವಾಗಿ ಆನಂದವೇ ದೇವರು. ಆ ಭಗವಂತ ಬಂದ ಅಂದರೆ ಆನಂದ ಬಂತು ಅಂತ. ಅದಕ್ಕೆ ನಿನ್ನಲ್ಲಿ ಭಕ್ತಿ ಕೊಡಯ್ಯ, ಅದರಿಂದ ನಾನು ಆನಂದ ಪಡ್ತೇನೆ, ಅದಕ್ಕಾಗಿ ನಿನ್ನ ಆರಾಧನೆ ಮಾಡ್ತೇನೆ ಅಂತ ಹೇಳ್ತಾ ಬಹಳ ಸುಂದರವಾದ ಪ್ರಾರ್ಥನೆಯನ್ನು ಮಾಡಿದ್ವು. ಬರೀ ಒಂದು ಪದ್ಯದಲ್ಲಿ ಅದನ್ನು ನೋಡ್ಕೊಂಡು ಬಂದು, ದಾಸನ ಮಾಡಿಕೋ ಎನ್ನ ಅಂತ. ವಾಸ್ತವಿಕವಾಗಿ ಹರಿದಾಸರು ಹೆಸರೇ ಹೇಳುವಾಗೆ ಹರಿದಾಸರು ಅಂತೇಳಿದರೆ ಹರಿಯನ್ನು ಮಾತ್ರ ಕೇವಲ ಸ್ತುತಿ ಮಾಡಿದವರಲ್ಲ, ಮತ್ತು ಸಮಸ್ತ ದೇವತೆಗಳನ್ನು ಸ್ತೋತ್ರ ಮಾಡಿದ್ದಾರೆ. ಹರಿಯನ್ನು ಅಂತ ಮಾತ್ರ ಅಲ್ಲ, ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡಿದ್ದಾರೆ. ಆದರೆ ಹರಿಯ ಸರ್ವೋತ್ತಮ ಅಂತ ಹೇಳಿ ತಾವು ಸ್ಪಷ್ಟವಾಗಿ ತಿಳಿಸಿದವರು. ಯಾಕಂದರೆ ಇದು ವೇದ ಶಾಸ್ತ್ರ ಪ್ರತಿಯೊಂದು ಪುರಾಣ ಇವುಗಳೆಲ್ಲದರದ ಸಾರವಾಗಿರುವಂತಹದ್ದು ಇದೆ. ಅದಕ್ಕೋಸ್ಕರ ಅಥೋ ಓ ದೇವಾವಂತನೋ ಯಥೋ ವಿಷ್ಟರ್ವಿಚಕ್ರಮೇ, ವೇದವೂ ಕೂಡ ಹೇಳುತ್ತದೆ ಸ್ಪಷ್ಟವಾಗಿ, ಸಮಸ್ತ ದೇವತೆಗಳೇ ನಮ್ಮನ್ನು ನೀವು ರಕ್ಷಣೆ ಮಾಡ್ರಿ. ಯಾಕೋಸ್ಕರ ಅಂತೇಳಿದರೆ ಯಥೋ ವಿಷ್ಟರ್ವಿಚಕ್ರಮೇ, ನಿಮಗೆಲ್ಲರಿಗೂ ಕೂಡ ಆಯಾ ಸ್ಥಾನದಲ್ಲಿ ಕುಳ್ಳಿರಿಸಿದವನು ಯಾರು ಅಂತೇಳಿದರೆ ಆ ವಿಷ್ಣು. ಯಾಕಂದರೆ ನಿಮ್ಮ ಪದವಿಯನ್ನೆಲ್ಲ ಬೇರೆಯವರು ಅಪಹರಿಸಿದಾಗ ಅವರಿಂದ ಕಿತ್ಕೊಂಡು ಮತ್ತೆ ನಿಮಗೆ ಕೊಟ್ಟವನು ಆ ವಿಷ್ಣು. ಅದಕ್ಕಾಗಿ ನೀವೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಈ ರೀತಿ ವೇದ ಶಾಸ್ತ್ರ ಪುರಾಣಗಳ ಮಾತುಗಳೇನಿದೆ ಅದನ್ನು ಸ್ಪಷ್ಟವಾದ, ನೇರವಾದ, ನಿಷ್ಠುರವಾದ, ಯಾವುದೇ ಸಂಕೋಚ ಇಲ್ಲದೆ ಇರುವಂತಹ ಮಾತುಗಳಿಂದ ತಿಳಿಸುವಂಥದ್ದು ಹರಿದಾಸ ಸಾಹಿತ್ಯ. ಯಾಕೆಂದರೆ ನಾವು ನಿನ್ನೆಯೇ ನೋಡಿದಾಗೆ ಹರಿದಾಸರು ಅಷ್ಟು ಎತ್ತರಕ್ಕೆ ಇರುವುದರಿಂದ ಅವರಿಗೆ ಯಾವುದೇ ಒಂದು ವಿಷಯವನ್ನು ತಿಳಿಸಬೇಕಾದರೆ ಯಾವ ಅಡ್ಡಿಯೂ ಬರೋಲ್ಲ. ನಮಗಾದ್ರೆ ಏನಾಗುತ್ತೆ ಅಂತೇಳಿದರೆ ಯಾವುದೋ ಒಂದು ಸಂಕೋಚಗಳು ಎದುರಿಗೆ ಬರುವಂಥದ್ದು, ಅವರಿಗೆ ಬೇಜಾರಾಗತ್ತೇನೋ, ಇವರಿಗೆ ಬೇಜಾರಾಗತ್ತೇನೋ, ಅಥವಾ ಅವರನ್ನು ಓಲೈಸ್ಲಿಕ್ಕೆ ಹೋಗುವುದು, ಅಥವಾ ಇವರನ್ನು ಓಲೈಸ್ಲಿಕ್ಕೆ ಹೋಗುವುದು, ಅಥವಾ ಯಾವುದೋ ಲಾಭ ಉಂಟು ಅಂತ ನೋಡುವುದು, ಅಥವಾ ಯಾವುದೇ ಲಾಭ ಇಲ್ಲ ಅಂತ ನೋಡುವುದು, ಇಂತಹ ಅನೇಕ ಅಡೆತಡೆಗಳು ನಮಗೆ ಬರುತ್ತದೆ. ಅದಕ್ಕಾಗಿ ಯಾವುದೇ ಒಂದು ವಿಷಯವನ್ನು ನಾವು ನೇರವಾಗಿ ನಿಷ್ಠುರವಾಗಿ ತಿಳಿಸ್ಲಿಕ್ಕೆ ಹೆದರ್ಕೊಳ್ತೇವೆ. ಆದರೆ ಹರಿದಾಸರ ಹಾಗಲ್ಲ.
ಅವರು ಅಷ್ಟು ಎತ್ತರಕ್ಕೇರಿರುವುದರಿಂದಾಗಿ ನಾವು ನಿನ್ನೆ ನೋಡಿದ್ವಿ ಎಂಥ ಎತ್ತರಕ್ಕೇರಿದ್ದಾರೆ ಅಂತ. ಅವರಿಗೆ ಯಾವುದರದ್ದು ಹಂಗಿಲ್ಲ, ಯಾರದ್ದು ಹಂಗಿಲ್ಲ. ಅದಕ್ಕಾಗಿ ಅವರ ಮುಖ್ಯ ಉದ್ದೇಶ ಏನು ಅಂತೇಳಿದರೆ ಜನರಿಗೆ ನಿಜವಾದ ತತ್ವ ಏನಿದೆ ಅದನ್ನು ತಿಳಿಸ್ಕೊಡೋದು, ನಿಜವಾದ ತತ್ವ. ಯಾಕೆ ನಿಜವಾದ ತತ್ವ ಅಂತ ಹೇಳಿದೆ ಅಂತೇಳಿದರೆ ತಾವು ಅನುಭವಿಸಿ ತಿಳಿಸಿಕೊಟ್ಟವರವರು, ಬರೀ ಹಾಗೆ ತಿಳಿಸ್ಕೊಟ್ಟವರಲ್ಲ. ಏನು ಅನುಭವವನ್ನು ಪಡೆದಿದ್ದಾರೆ ಅದನ್ನೆಲ್ಲ ಮುಂದೆ ನೋಡೋಣ. ಹೊರತು ಬರೀ ಏನೋ ತಮಗೆ ಅನುಭವ ಇಲ್ಲದ ಯಾವ ಮಾತನ್ನು ಹೇಳಿಲ್ಲ ಹರಿದಾಸರು. ಆ ಎತ್ತರಕ್ಕೆ ಏರಲಿಕ್ಕೆ, ಆ ಭಗವಂತನನ್ನು ಕಾಣಲಿಕ್ಕೆ ಏನೇನು ಬೇಕೋ ಆ ಎಲ್ಲವನ್ನು ತಿಳಿಸ್ಕೊಂಡು ಬಂದವರು. ಅದನ್ನೇ ನಾವು ಸತತ ಗಣನಾಥ ಸಿದ್ಧಿಯ ದೀವ ಕಾರ್ಯದಲ್ಲಿ ನೋಡಿ, ಇತರ ಎಲ್ಲ ದೇವತೆಗಳನ್ನು ನಾವು ಯಾಕೋಸ್ಕರ ಆರಾಧನೆಯನ್ನು ಮಾಡಬೇಕು? ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾರೆ. ಗಣಪತಿಯನ್ನು ಯಾಕೆ ಆರಾಧನೆ ಮಾಡಬೇಕು? ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡದಿದ್ದರೆ, ಆರಾಧನೆ ಮಾಡದಿದ್ದರೆ ವಿಘ್ನವೇ ಪರಿಹಾರ ಆಗೋಲ್ಲ, ಮುಂದೆ ಹೋಗಲಿಕ್ಕೆ ಬಿಡೋಲ್ಲ ಅವನು. ಗಣಪತಿ ಹೊರಗಿನಿಂದಲ್ಲ ಒಳಗಿನಿಂದಲೂ ಮನಸ್ಸಿಗೆ ಇನ್ನಿಲ್ಲದ ಅಡೆತಡೆಗಳು ಬರ್ತಾ ಇರ್ತದೆ, ಸಾಧ್ಯವೇ ಆಗೋಲ್ಲ. ಅದಕ್ಕಾಗಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀದೇವಿ, ಮುಕುತಿ ಪಥಕ್ಕೆ ಬನವೀವ ಮಹರುದ್ರ ದೇವರು, ಹರಿಭಕುತಿದಾಯಕಳು ಭಾರತೀದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ, ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಯಿತ್ತು ಗತಿಪಾಲಿಸುವ ನಮ್ಮ ಪವಮಾನನು, ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕುತ ಜನರುಡೆಯ ನಮ್ಮ ಪುರಂದರ ವಿಠಲನು, ಸತತ ಇವರುಳು ನಿಂತು ಈ ಕೃತಿಯ ನಡೆಸುವನು. ನಾವೇನೆಂದರೆ ಎಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತೇವೆ ಆಯಾಯ ಅಭೀಷ್ಟ ಸಿದ್ಧಿಗಾಗಿ ಅಷ್ಟೇ. ನಮಗೆ ಈ ದೇವತೆಗಳ ಆರಾಧನೆ ಅಂತೇಳಿದ್ರೆ ಅಂಗಡಿಗೆ ಹೋಗಿ ಸಾಮಾನು ತಗೊಂಬಂದ ಹಾಗೆ, ಯಾವ ಅಂಗಡಿಯಲ್ಲಿ ಯಾವ ಸಾಮಾನು ಸಿಗುತ್ತೋ ಆ ಅಂಗಡಿಗೆ ಹೋಗಿ ಆ ಸಾಮಾನು ತಗೊಂಬರ್ತಾ ಇರ್ತೇವೆ. ಇಲ್ಲದಿದ್ರೆ ನಾ ಅಂಗಡಿಗೆ ಹೋಗಲ್ಲ. ಆ ರೀತಿ ದೇವತೆಗಳ ಆರಾಧನೆಯನ್ನು ನಾವು ಮಾಡುವುದು. ಇವಾಗ ಉದಾಹರಣೆಗೆ ಏನಾದರೂ ಕಾರ್ಯಕ್ರಮ, ಏ ಯಾವುದೇ ಅಡೆತಡೆ ಬರೋದು ಮೇರೆ ಮರೇರೆ, ಅದಕ್ಕೊಂದು ಗಣಪತಿ ಆರಾಧನೆ, ಒಂದು ಗಣೋಮ, ಅದೊಂದು ಗಣಪತಿ ಪೂಜೆ. ಅಥವಾ ಏನೋ ಒಂದು ಹೊರಟಿದ್ದೇವೆ, ಬೇಗ ಆಗಬೇಕು, ಕೆಲಸ ಬೇಗ ಆಗಬೇಕು, ಗಣಪತಿಗೊಂದು ಪೂಜೆ. ಯಾಕೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಗಣಪತಿಗಾಗಿ ಗಣಪತಿ ಪೂಜೆ ಅಲ್ಲ, ಬೇಗ ಆಗಬೇಕು ಅನ್ನೋ ಉದ್ದೇಶದಿಂದ. ಈ ರೀತಿ ಅಂಗಡಿಗೆ ಹೋಗೋದು ಅಂಗಡಿಯವನಿಗಾಗಿ ಅಲ್ಲ, ಸಾಮಾನಿಗಾಗಿ. ಹಾಗೆ ಗಣಪತಿ ಪೂಜೆ ಮಾಡೋದು ಗಣಪತಿಗಲ್ಲ, ಮತ್ತೆ ಅಲ್ಲಿಂದ ಏನೋ ಸಿಗಬೇಕು ಅದಕ್ಕೋಸ್ಕರ. ನಾವಿಷ್ಟೇ ಎಲ್ಲ ವ್ಯಾಪಾರಿಗಳು ಅಂಗಡಿ ವ್ಯಾಪಾರ ಮಾಡಿದಾಗ ಮಾಡುವಂಥವ್ರು, ಪ್ರತಿಯೊಂದು ಹೀಗೆ ಮಾಡೋದು. ಆದರೆ ನೋಡಿ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಗಣಪತಿಯನ್ನು ಮೊದಲು ಯಾಕೆ ಆರಾಧನೆ ಮಾಡಬೇಕು, ಯಾಕೋಸ್ಕರ ಆರಾಧನೆ ಮಾಡಬೇಕು? ಸುಮ್ ಸುಮ್ಮನೆ ಅಂತಲ್ಲ, ದಾಸರು ಬಿಡದೆ ಗಣಪತಿಯನ್ನು ಆರಾಧನೆ ಮಾಡಿದ್ದಾರೆ. ಯಾಕಂದರೆ ಒಂದಿಸುವುದಾದಿಯಲಿ ಗಣನಾಥನ ಸಂದೇಹವಿಲ್ಲ, ಶ್ರೀಹರಿಯಾಜ್ಞೆಯಿದ ಕುಂಟು. ಎಷ್ಟು ಚಂದ ಹೇಳ್ತಾರೆ. ಯಾಕೆ ಮೊದಲು ಗಣಪತಿಯನ್ನು ನಾವು ಆರಾಧಿಸಬೇಕು ಅಂದರೆ ಹರಿಯಾಜ್ಞೆ ಇದ ಕುಂಟು. ವಿಷ್ಣುವೇ ಹೇಳಿದ್ದಾನೆ ಮೊದಲು ಗಣಪತಿ ಆರಾಧನೆ ಮಾಡಿ, ಇಲ್ಲದಿದ್ರೆ ಗಣಪತಿ ಅಡ್ಡಿ ಓಡ್ತಾನೆ, ಯಾಕಂದರೆ ಅದು ನನ್ನ ಆಜ್ಞೆ. ನೋಡಿ ಹೀಗೆ ಪ್ರತಿಯೊಬ್ಬ ದೇವತೆಯನ್ನು ನಾವು ಯಾಕೋಸ್ಕರ ಆರಾಧನೆಯನ್ನು ಮಾಡಬೇಕು ಅಂದರೆ ಹರಿಯಾಜ್ಞೆ ಇದಕ್ಕುಂಟು, ಅದಕ್ಕಾಗಿ ಆರಾಧನೆಯನ್ನು ಮಾಡಬೇಕು. ಅದು ತಿಳಿದು ಆರಾಧನೆಯನ್ನು ಮಾಡಬೇಕು, ಅವರು ಏನು ಮಾಡ್ತಾರೆ ಅಂತ ಗೊತ್ತಿದ್ದ ಆರಾಧನೆಯನ್ನು ಮಾಡಬೇಕು. ಅಷ್ಟು ಚಂದ ನೋಡಿ, ಪ್ರತಿಯೊಂದು ನಿಮಗೆ ಎಲ್ಲೂ ಕಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದ ಶಾಸ್ತ್ರ ವೇದ ಪುರಾಣಗಳನ್ನು ಆಳವಾಗಿ ಓದಬೇಕು, ಮೇಲ್ಮೇಲೆ ಓದಿದ್ರೂ ಗೊತ್ತಾಗಲ್ಲ. ಅಥವಾ ದಾಸ ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಇದೆರಡೂ ಒಂದೇ ರೀತಿ. ನಿಮಗೆ ಉದಾಹರಣೆಗೆ ಹೇಳುವುದಾದರೆ ನವಗ್ರಹ ದೇವತೆಗಳು, ನಾವು ನವಗ್ರಹ ಆರಾಧನೆಯನ್ನು ಮಾಡ್ತಾ ಇರ್ತೇವೆ, ಜಾತಕ ತೋರಿಸ್ತಾ ಇರ್ತೇವೆ, ನಿಮಗೆ ಆ ಕಂಟಕ ಈ ಕಂಟಕ ಆ ದೋಷ ಈ ದೋಷ ಈ ರೀತಿ ಹೇಳ್ತಾನೆ ಇರ್ತಾರೆ. ಓ ನಿಮಗೆ ಶನಿ ಇಲ್ಲಿ ಕೂತಿದ್ದ ನೋಡಿ, 7:30 ಶನಿ, ನಿಮಗೆ ರಾಹು ಇಲ್ಲಿದ್ದಾನೆ, ಕುಜ ಇಲ್ಲಿದ್ದಾನೆ, ಈ ರೀತಿ ಏನೋ ನಮಗೆ ಈ ಕೆಲವರನ್ನು ದುಷ್ಟಗ್ರಹಗಳು ಅಂತ ಮಾಡಿಬಿಡ್ತೇವೆ, ಅವರಿಂದಾಗಿ ಇಷ್ಟ ಆಗ್ತಾ ಇರೋದು. ನೋಡಿ ಕುಜ ಈ ಶನಿ ದೃಷ್ಟಿ ಇದೆ, ಶನಿ ದೃಷ್ಟಿಯಿಂದಾಗಿ ನಿಮಗೆ ಈ ರೀತಿ ಆಗ್ತಾ ಇದೆ, ಈ ರೀತಿ ಎಲ್ಲ ನಮಗೆ ಹೇಳಿಬಿಡ್ತಾರೆ. ನಮ್ಮ ಪ್ರಕಾರ ಏನು ಅಂತೇಳಿದ್ರೆ ನವಗ್ರಹ ದೇವತೆಗಳು ಅಂದರೆ ಕಾಟ ಕೊಡುವವರು ಅಂತ. ನಾವು ಯಾಕೆ ನವಗ್ರಹರ ಆರಾಧನೆ ಮಾಡುವುದು ಅಂದರೆ ಕಾಟ ಕೊಂಡು ಕೊಡದೇ ಇರಲಿ ಅಂತ. ಯಾವತ್ತು ಹೇಳ್ತೇವಲ್ಲ ದುರ್ಜಮಂ ದುರ್ಜನಂ ಪ್ರಥಮಂ ಬಂದೆ ಅಂತ, ಆ ರೀತಿ ರೌಡಿಗಳಿಗೊಂದು ಮೊದಲು ನಮಸ್ಕಾರ ಮಾಡೋದು, ಯಾಕಂದ್ರೆ ನಮ್ಮ ತಂಟೆಗೊಂದು ಬರೋದು ಮೇಡಮ್ ಅವರೇ ಅಂತ.
ಹಾಗೆ ನವಗ್ರಹ ದೇವತೆಗಳು ಅಂದರೆ ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮಗೆ ಯಾವತ್ತೂ ಕಷ್ಟ ಕೊಡುವವರು, ಅದಕ್ಕೆ ಕಷ್ಟ ಕೊಡೋದು ಬೇಡ ಅಂತ ನಾವು ಅವರನ್ನು ಆರಾಧನೆ ಮಾಡುವುದು, ಅವರನ್ನು ಒಲಿಸ್ಕೊಳ್ಳೋದು, ಈ ರೀತಿ ತಿಳ್ಕೊಂಡಿದ್ದೇವೆ. ಆದರೆ ನೋಡಿ, ನವಗ್ರಹ ಸ್ತೋತ್ರ ಕನ್ನಡದಲ್ಲಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ಮಾಡಿದ್ದಾರೆ. ಎಲ್ಲ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ ಪ್ರತಿಯೊಬ್ಬರದ್ದು ಬಹಳ ಸುಂದರವಾಗಿ ಮಾಡ್ಕೊಂಡ್ಬರ್ತಾರೆ. ಶಾಸ್ತ್ರೀಯವಾದಂತಹ ಸ್ತೋತ್ರ, ಆದಿತ್ಯ ದೇವ ತ್ವತ್ಪಾದ ಯುಗಲಕ್ಕೆ ಅಭಿವಾದನವ ಮಾಳ್ಪೆ ಅನುದೀನ, ಅಭಿವಾದನವ ಮಾಳ್ಪೆ ಅನುದಿನದಿ ಮನ್ಮನದ, ಈ ರೀತಿ ಬಹಳ ಸುಂದರವಾಗಿ ತಾವು ಹೇಳ್ಕೊಂಡು ಬರ್ತಾರೆ. ಇಷ್ಟೆಲ್ಲ ಹೇಳಿ ಕಡೆಗೆ ನೋಡಿ, ನವಗ್ರಹ ದೇವತೆಗಳನ್ನು ಯಾಕೆ ಆರಾಧನೆ ಮಾಡಬೇಕು, ನಾವು ಪ್ರತಿದಿನ ಯಾಕೆ ಅವರನ್ನು ಸ್ತೋತ್ರ ಮಾಡಬೇಕು, ನಾವೆಂತ ತಿಳ್ಕೊಂಡಿದ್ದೇವೆ ಅಂದರೆ ಅವ್ರು ಕಾಟ ಕೊಡದೇ ಇರಲಿ ಅಂತ ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ. ಐಹಿಕ ಪರತ್ರಿಕದಿ ನೃಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೇ, ಐಹಿಕ ಪರತ್ರಿಕದಿ ನೃಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೆ, ನವಗ್ರಹ ದೇವತೆಗಳು ದಣಿಸೋರೆ, ಇವರನ್ನು ಅಹಿತರೆಂದೆನುತ ಕೆಡಬೇಡಿ, ಅಹಿತರೆಂದೆನುತ ಕೆಡಬೇಡಿ. ಎಷ್ಟು ಚಂದ ಹೇಳ್ತಾರೆ ನೋಡಿ, ನವಗ್ರಹ ದೇವತೆಗಳು ಕೆಟ್ಟದ್ದು ಮಾಡ್ತಾರ, ವಿಶೇಷವಾಗಿ ಯಾರು ಭಗವಂತನ ಭಕ್ತರಿದ್ದಾರೆ ಅವ್ರಿಗೆ ಕೆಟ್ಟದ್ದು ಮಾಡ್ತಾರೇನು ಆ ರೀತಿ ಹೇಳಬೇಡಿ, ಅಹಿತರೆಂದೆನುತ ಕೆಡಬೇಡಿ, ಹಾಳಾಗಬೇಡಿ. ಜಗನ್ನಾಥ ವಿಠಲನ ಬದಿಗರಿವರೆಹುದೆಂದು ಹಗಲಿರುಳು ಬಿಡದೆ ನನಿಸುವ, ಜಗನ್ನಾಥ ವಿಠಲನ ಬದಿಗರಿವರಹುದೆಂದು ಹಗಲಿರುಳು ಬಿಡದೆ ಸ್ಮರಿಸುವ, ಹಗಲಿರುಳು ಬಿಡದೆ ಸ್ಮರಿಸುವ ಮಾಗಾತ್ಮರಿಗೆ ಸುಗತಿಗಳನಿತ್ತು ಸಲಹೋರು, ಸುಗತಿಗಳನಿತ್ತು ಸಲಹೋರು. ಎಷ್ಟು ಚಂದ ಹೇಳ್ತಾರೆ ನೋಡಿ, ಅವರನ್ನು ಏನು ತಿಳ್ಕೊಳ್ಬೇಕು ಅಂದರೆ ಭಗವಂತನ ಭಕ್ತರು ಅಂತ ತಿಳ್ಕೊಳ್ಬೇಕು. ಎಲ್ಲ ದೇವತೆಗಳು ಕೂಡ ಭಗವಂತನ ಭಕ್ತರು, ವಿಷ್ಣುವಿನ ಭಕ್ತರು. ಈ ರೀತಿ ತಿಳ್ಕೊಂಡ್ರೆ ಯಾರು, ನಾವು ವಿಷ್ಣುವಿನ ಆರಾಧನೆ ಮಾಡಿದರೆ ಅದೇ ಪುರಂದರದಾಸರು ಹೇಳಿದಾಗೆ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ನಿಖಿಲ ರಕ್ಷಕ ನೀನೇ ವಿಶ್ವವ್ಯಾಪಕನೇ. ಈ ರೀತಿ ತಿಳಿದಾಗ ಯಾವ ದೇವತೆಗಳು, ಯಾವ ನವಗ್ರಹ ದೇವತೆಗಳು ನಮಗೆ ಏನು ಕೇಡು ಮಾಡಿಯಾರು, ಯಾಕೆ ಈ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಇದು ನಿಜವಾಗಿ ಯಾರು ವೇದ ಶಾಸ್ತ್ರಗಳ ರಹಸ್ಯ ತಿಳ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಇಂಥ ಮಾತು ಹೇಳಲಿಕ್ಕೆ ಸಾಧ್ಯ. ಅಹಿತರೆಂದೆನುತ ಕೆಡಬೇಡಿ ಅಂತ, ಇಲ್ದಿದ್ರೆ ಅವರನ್ನು ಕೆಟ್ಟವರು ಅಂತ ಹೇಳಿಯೇ ನಾವು ಹಾಳಾಗಿ ಹೋಗ್ತೇವೆ. ಅದು ವಿಶೇಷವಾಗಿ ಜಾತಕವನ್ನು ತೋರಿಸ್ಲಿಕ್ಕೆ ಹೋದಾಗ ಜ್ಯೋತಿಷಿಗಳು ಅರ್ಧ ನಮ್ಮನ್ನು ಕೆಡಿಸ್ತಾರೆ ನೋಡಿ. ಈ ನವಗ್ರಹ ದೇವತೆಗಳ ಬಗ್ಗೆ ಕೆಟ್ಟದಾಗಿ ಚಿತ್ರಣವನ್ನು ಕೊಟ್ಟುಬಿಡ್ತಾರೆ, ಶಾಸ್ತ್ರಗಳ ರಾತಿ ಹೇಳಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಜ್ಯೋತಿಷ್ ಶಾಸ್ತ್ರವು ಕಾರಣ ಅಲ್ಲ, ನಿಜವಾಗಿ ತಿಳಿದ ಜ್ಯೋತಿಷಿಗಳು ಕಾರಣ ಅಲ್ಲ, ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ನೋಡಿ. ಆ ಕಡೆ ಜ್ಯೋತಿಷ್ ಶಾಸ್ತ್ರವು ಚೆನ್ನಾಗಿ ಗೊತ್ತಿರೋಲ್ಲ, ವೇದ ಶಾಸ್ತ್ರ ಪುರಾಣಗಳಂತ ಅದ್ರ ಮೊದಲೇ ಗೊತ್ತಿರೋಲ್ಲ, ಅಲೇ ಬರೇ ತಿಳ್ಕೊಂಡು ಯಾರು ಜ್ಯೋತಿಷ್ಯ ಹೇಳಿ ಕಲಿತಾರೆ ಅಂಥವರು ಈ ನವಗ್ರಹ ದೇವತೆಗಳಿಗೆ ಅವಮಾನ ಮಾಡ್ತಾರೆ ನೋಡಿ. ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದೇನೆಂದರೆ, ದೇವತೆಗಳು ಅಂತ ನಾವು ಯಾರನ್ನು ಕರಿತೇವೆ ಅವರು ಕೆಟ್ಟದ್ದು ಮಾಡಲಿಕ್ಕಿರುವವರಲ್ಲ, ಒಳ್ಳೇದು ಮಾಡಲಿಕ್ಕಿರುವವರು. ನಮ್ಮ ಬದುಕಿನಲ್ಲಿ ಯಾರು ಕೆಟ್ಟದ್ದು ಮಾಡುವವರಿದ್ದಾರೆ ಅವರನ್ನೇ ನಾವು ದೈತ್ಯ ಶಕ್ತಿಗಳು ಅಂತ ಕರೆಯೋದು. ದೈತ್ಯರು, ದೆವ್ವ, ಭೂತ, ಪಿಶಾಚಿಗಳು ಅಂತ ಹೇಳಿದರೆ ಅದೊಂದು ನಮಗೆ ಕೆಟ್ಟದ್ದು ಮಾಡಲಿಕ್ಕಿರ್ಬೋದು. ದೇವತೆಗಳು ನಮಗೆ ಒಳ್ಳೇದು ಮಾಡಲಿಕ್ಕಿರುವವರು. ಅದು ಒಳ್ಳೇದು ಮಾಡಲಿಕ್ಕಿರುವಂತಹ ದೇವತೆಗಳಿಗೆ ನಾವು ಯಾಕೆ ಕೆಟ್ಟವರು ಅಂತ ಪಟ್ಟ ಕಡಿತಾ ಇದ್ದೇವೆ? ಸಾತ್ವಿಕ ಗ್ರಹರು, ರಾಜಸ ಗ್ರಹರು, ತಾಮಸ ಗ್ರಹರು ಅಂತ ಈ ನವಗ್ರಹರಲ್ಲಿ ಮೂರು ವಿಭಾಗವನ್ನು ಮಾಡಿ, ಅಲ್ಲ ಜ್ಯೋತಿಷಾಸ್ತ್ರದಲ್ಲಿದೆ ಇಲ್ಲ ಅಂತಲ್ಲ. ಸಾತ್ವಿಕ ಗ್ರಹರು ಅಂತಿದ್ದಾರೆ, ತಾಮಸ ಗ್ರಹರು ಅಂತಾರೆ. ತಾಮಸ ಗ್ರಹರು ಅಂದರೆ ಶನಿ, ಕುಜ, ರಾಹು, ಕೇತು, ರವಿಯನ್ನು ಕೆಲವು ಕಡೆ ಸೇರಿಸಿಬಿಡ್ತಾರೆ, ಇವರೆಲ್ಲರೂ ತಾಮಸ ಗ್ರಹಗಳು ಅಂತ.
ಆದರೆ ವಿಷಯ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬ ಗ್ರಹನೂ ಕೆಟ್ಟದ್ದು ಮಾಡ್ತಾನೆ ಒಳ್ಳೆಯದು ಮಾಡ್ತಾನೆ. ಯಾಕೆ ಹೇಳಿ, ಕಾರಣ ಏನು ಹೇಳಿ? ಅವನು ಮಾಡುವುದಲ್ಲ, ಅವನು ಕೊಡುವುದಲ್ಲ. ಇದನ್ನು ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ಒಂದು ತಿಳಿಸ್ತಾರೆ. ಗ್ರಹಗಳು ನಮಗೆ ಕಷ್ಟ ಕೊಡುವುದಾ ಅಥವಾ ಬೇರೆ ರೀತಿಯಿಂದ ಕಷ್ಟ ಬರುವುದಾ ಅಂತ ಪಾರ್ವತಿ ಶಿವನ ಬಳಿ ಕೇಳಿದಾಗ ಶಿವ ಏನು ಉತ್ತರ ಕೊಡ್ತಾನೆ ಗೊತ್ತುಂಟ? ನೋಡು ಪಾರ್ವತಿ, ಗ್ರಹಗಳ ಮೇಲೆ ಪಾಪ ಅಪವಾದ ಮಾತ್ರ. ನಿಜವಾಗಿ ಗ್ರಹಗಳು ಉಪಕಾರ ಮಾಡ್ತಾರೆ ಹೊರತು ಉಪದ್ರವ ಮಾಡೋಲ್ಲ. ಏನು ಉಪಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸೂಚಕರವರು. ನಮ್ಮ ಪಾಪ ಪುಣ್ಯಗಳನ್ನು ಸೂಚಿಸುವವರು ಯಾರು ಅಂತ ಹೇಳಿದ್ರೆ ಆ ಗ್ರಹಗಳು, ಹೊರತು ಕೊಡುವವರಲ್ಲ ಅವರು. ಪಾಪ ಪುಣ್ಯಗಳು ನಮಗೆ ಕಷ್ಟವನ್ನು ಸುಖವನ್ನು ದೇವತೆಗಳು, ಆ ನವಗ್ರಹ ದೇವತೆಗಳು ಕೊಡುವವರಲ್ಲ. ಮತ್ತು ಸೂಚಕರು, ಇಂಡಿಕೇಟರ್ಸ್. ಬಹಳ ಸ್ಪಷ್ಟವಾಗಿ ಶಿವ ಇದನ್ನು ಪಾರ್ವತಿಗೆ ತಿಳಿಸ್ಕೊಡ್ತಾನೆ. ಮತ್ತು ಕಷ್ಟವೋ ಸುಖವೋ ಅನುಭವಿಸ್ಲಿಕ್ಕೆ ಕಾರಣ ಏನು? ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳೇ ಕಾರಣ. ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯಗಳನ್ನು ಮಾಡಿರ್ತೇವೆ ಅದರ ಫಲವಾಗಿ ಈ ಜನ್ಮದಲ್ಲಿ ನಾವು ಕಷ್ಟವೋ ಸುಖವನ್ನು ಅನುಭವಿಸ್ತೇವೆ. ಆದರೆ ಆ ನವಗ್ರಹ ದೇವತೆಗಳು ನಮಗೆ ಎಷ್ಟು ಉಪಕಾರ ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಸುಖವನ್ನು ಅನುಭವಿಸುವಂತಹ ಸಮಯ ಬರಬೇಕಾದರೆ ತಿಳಿಸ್ತಾರೆ, ಓ ಇಂಥ ಶುಭ ಗ್ರಹ ಇಂಥ ಮನೆಯಲ್ಲಿದ್ದಾನೆ, ಈ ಗ್ರಹ ಈ ಮನೆಯಲ್ಲಿದ್ದಾನೆ, ಓ ನಿಮಗೆ ಒಳ್ಳೆಯದಾಗುತ್ತೆ, ನಿಮಗೆ ಶುಕ್ರ ದೆಸೆ, ನಿಮಗೆ ಗುರು ದೆಸೆ, ನಿಮಗೆ ಇಂಥ ದೆಸೆ. ಇದೆಲ್ಲ ಏನಂದರೆ ನೀನು ಪುಣ್ಯ ಉಣ್ಣುವ ಕಾಲ ಬರ್ತಾ ಇದೆ ಅಂತ ತೋರಿಸ್ತಾ ಇರೋದು. ಅಂದರೆ ಆ ದೇವತೆಗಳು ತಂಪಾಡಿಗೆ ತಾವು ಸಂಚರಿಸ್ತಾ ಇರ್ತಾನೆ, ನನಗೋಸ್ಕರ ದೇವತೆಗಳು ಸಂಚಾರ ಮಾಡೋಲ್ಲ. ಅಂದರೆ ನೋಡಿ, ಗ್ರಹರು ಆಕಾಶದಲ್ಲಿ ತಿರುಗುತ್ತಾ ಇದ್ದಾರೆ, ನನ್ನನ್ನು ದೃಷ್ಟಿ ಇಟ್ಕೊಂಡು ನಿಮ್ಮನ್ನು ದೃಷ್ಟಿ ಇಟ್ಕೊಂಡು ಅವರು ತಿರುಗುತ್ತಾ ಇಲ್ಲ, ಮತ್ತು ಅವರು ಮಾಮೂಲಾಗಿ ತಿರುಗುತ್ತಾ ಇದ್ದಾರೆ. ಆದರೆ ನನಗೆ ಸಂಬಂಧಪಟ್ಟಾಗೆ ಅದರ ಎಫೆಕ್ಟ್ ಏನು ಅದನ್ನು ನಾನು ಕಂಡುಕೊಳ್ಬೇಕಾದದ್ದಷ್ಟೇ. ಅದು ನನ್ನ ಪ್ರಾರಬ್ಧದ ಸೂಚಕವಾಗಿರ್ತದೆ, ನನ್ನ ಹಿಂದಿನ ಜನ್ಮದ ಸೂಚಕವಾಗಿರ್ತದೆ ಅದಷ್ಟು. ಅದೇ ರೀತಿ ಕೆಟ್ಟ ಗ್ರಹರು ಯಾವುದೋ ಒಂದು ಕೆಟ್ಟ ಮನೆಗೆ ಬಂದರು ಅಂತ ಹೇಳಿದರೆ ಅದು ಯಾವುದರ ಸೂಚಕ ಅಂತ ಹೇಳಿದರೆ, ನಿನ್ನ ಹಿಂದಿನ ಜನ್ಮದ ಪಾಪದ ಫಲಗಳು ಉಣ್ಲಿಕ್ಕೆ ಬರ್ತಾ ಇದೆ, ಹುಷಾರಾಗಿರು ಹುಷಾರಾಗಿರು ಅಂತ. ಈ ರೀತಿ ನೋಡಿ, ನಿಜವಾಗಿಯೂ ಕೂಡ ಕೆಟ್ಟದ್ದೇನಿದೆ ನಮಗೆ ಜೀವನದಲ್ಲಿ ಆಗುವಂಥದ್ದು ಅದನ್ನು ಮೊದಲು ಸೂಚಿಸುವಂಥವರು ಈ ನವಗ್ರಹ ದೇವತೆಗಳು. ಆವತ್ತು ಹಾಗೆ ಅಲ್ವಾ, ಯಾರು ಕೆಟ್ಟದ್ದನ್ನು ಹೇಳಲಿಕ್ಕೆ ಬರ್ತಾರೆ, ನೋಡಯ್ಯ ನಿನಗೆ ಇಂಥದ್ದು ಕೆಟ್ಟದಾಗತ್ತೆ, ಹಾಗೆ ಮಾಡಬೇಡ, ಕೆಟ್ಟದಾಗತ್ತೆ ಕೆಟ್ಟದಾಗತ್ತೆ ಅಂತ ಅವ್ರನ್ನು ಕಂಡ್ರಾಗಲ್ಲ ನಮಗೆ. ಯಾಕಂತ ಹೇಳಿದ್ರೆ ಯಾವಾಗ ನೋಡಿದ್ರೆ ನಮ್ಮ ಕೆಟ್ಟದೇ ಹೇಳ್ತಾ ಇರ್ತಾರೆ, ಮಾರೇ ಅದು ನಿನಗೆ ಕೆಟ್ಟದಾಗತ್ತೆ ಕೆಟ್ಟದಾಗತ್ತೆ ಅಂತ. ಈ ರೀತಿ ಈ ದೇವತೆಗಳೇನಿದ್ದಾರೆ, ಕುಜ ಶನಿ ಮುಂತಾದವರು, ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ತಿಳಿಸ್ತಾರೆ ಅವರು. ಹೀಗೆ ನೀನು ಕೆಟ್ಟದ್ದು ಮಾಡಿದ್ಯಾ, ಹೀಗೆ ನೀನು ಕೆಟ್ಟದ್ದು ಮಾಡಿದ್ಯಾ ಅಂತ. ನಾವೇನು ಮಾಡ್ಕೊಳ್ಬೇಕು ಅಂದ್ರೆ ಅಂಥ ಸಂದರ್ಭದಲ್ಲಿ ಹುಷಾರಾಗಿರಬೇಕು. ಓ ನನ್ನ ಪಾಪದ ಫಲ ಉಣ್ಲಿಕ್ಕೆ ಬರ್ತಾ ಇದೆ, ಅದಕ್ಕಾಗಿ ನಾನು ಜಾಗರೂಕನಾಗಿರಬೇಕು. ನೋಡಿ ಉದಾಹರಣೆ ಹೇಳುವುದಾದರೆ, ಏಳುವರೆ ಶನಿ, ಶನಿ ಜನ್ಮದಿಂದ ಹನ್ನೆರಡನೇ ಮನೆ ಜನ್ಮ ಮತ್ತು ಪ್ರಥಮ ಈ ಮೂರು ಮನೆಯಲ್ಲಿ ಇದ್ದಾಗ ಏಳುವರೆ ವರ್ಷ ಒಟ್ಟಿಗೆ 7.5 ಅಂತ ಕರಿತೇವೆ. ಈ ಸಂದರ್ಭದಲ್ಲಿ ಏನು ಅಂತೇಳಿದರೆ, ನೋಡು ನಿನಗೆ ಕಷ್ಟ ಬರುವ ಸಂಭವ ಹೆಚ್ಚಿದೆ. ಶನಿ ತಿಳಿಸ್ತಾ ಇರುವುದು ಕಷ್ಟ ಬರುವ ಸಂಭವ ಹೆಚ್ಚಿದೆ ನಿನಗೆ, ಅದಕ್ಕಾಗಿ ಏನು ಅಂತೇಳಿದರೆ ಹುಷಾರಾಗಿರು, ಆದಷ್ಟು ಹುಷಾರಾಗಿರು, ದೇಹವನ್ನು ಮಾತನ್ನು ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡಿರು. ಅಂದರೆ ನೋಡಿ ಇಷ್ಟೇ, ನಮಗೆ ಯಾವಾಗ ಗ್ರಹಚಾರ ಚೆನ್ನಾಗಿರ್ತದೆ, ಗ್ರಹಚಾರ ಚೆನ್ನಾಗಿರ್ತದೆ ಅಂದರೆ ಇನ್ನೇನಿಲ್ಲ, ನಮ್ಮ ಪುಣ್ಯದ ಫಲ ಇರ್ತದಲ್ವಾ, ಆ ಸಂದರ್ಭದಲ್ಲಿ ನೀವು ಏನೇ ಹೇಳ್ರಿ ಏನೂ ಆಗೋಲ್ಲ. ಜನ ಯಾವತ್ತೂ ಅದನ್ನು ಕೆಟ್ಟದಾಗಿ ತಿಳ್ಕೊಳ್ಳಲ್ಲ, ಒಳ್ಳೆಯದಾಗಿ ತಿಳ್ಕೊಳ್ಳುತ್ತಾರೆ. ಆದರೆ ಯಾವಾಗ ಗ್ರಹಚಾರ ಕೆಟ್ಟಿರ್ತದೆ ಅಂತೇಳಿದರೆ, ಇಂಥ ಒಂದು ಕೆಟ್ಟ ಗಳಿಗೆ ಬಂದಿರ್ತದೆ, ಕೆಟ್ಟ ಒಂದು ದೆಸೆ ಬಂದಿರ್ತದೆ, ಆ ಸಂದರ್ಭದಲ್ಲಿ ನೀವು ಒಂದು ಚೂರು ಏನಾದರೂ ಬಾಯಿ ತಪ್ಪಿ ಮಾತಾಡಿದ್ರೆ ಸಾಕು ನೋಡಿ, ದೊಡ್ಡ ಗಲಾಟೆ ಆಗಿಬಿಡ್ತದೆ. ಬಾಯಿ ತಪ್ಪಿ ಮಾತಾಡಿದ್ರೆ ಸಾಕು, ದೊಡ್ಡ ಗಲಾಟೆ ಆಗಿಬಿಡ್ತದೆ. ಇದಕ್ಕೇನು ಹೇಳಿ ಕಾರಣ? ಅವಾಗ ನಾವು ಹೇಳ್ತೇವೆ, ನನ್ನ ಸ್ಟಾರೇ ಸರಿ ಇಲ್ಲ ಮಾರೇ, ಸಾಮಾನ್ಯ ಅಂತ ಹೇಳಿದರೆ ನನ್ನ ದೆಸೆಯೇ ಸರಿ ಇಲ್ಲ. ಹೌದು, ಇದಕ್ಕಾಗಿಯೇ ನೋಡಿ ಆ ಗ್ರಹಗಳು ತಿಳಿಸೋದು ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರು ಅಂತ. ಯಾವಾಗ ಏಳುವರೆ ಶನಿ ಬಂತು ಅಂದರೆ, ಇದನ್ನು ನಾನು ಉದಾಹರಣೆ ಹೇಳ್ತಾ ಇರೋದಷ್ಟೇ. ಇಂಥ ಕೆಟ್ಟ ಗಳಿಗೆಗಳು, ಕೆಟ್ಟ ಸಂದರ್ಭ, ಕೆಟ್ಟ ದೆಸೆ ಬಂದಾಗ ಆದಷ್ಟು ನಾವು ಜಾಗರೂಕತೆಯನ್ನು ವಹಿಸಬೇಕು. ಅದರೊಟ್ಟಿಗೆ ಮಾಡಬೇಕಾದದ್ದು ಏನೆಂದರೆ, ಆದಷ್ಟು ದೇವರ ಸ್ಮರಣೆಯನ್ನು ಮಾಡಬೇಕು. ಇದನ್ನು ತಿಳಿಸಿದವರು, ಯಾಕಂದರೆ ನೀವು ಮಾಡಿದ ಪಾಪವನ್ನು ಕಳೆಯುವನು ಯಾರು ಅಂತ ಹೇಳಿದರೆ ದೇವರು ಮಾತ್ರ. ನೋಡಿ ಅದಕ್ಕೆ ಉದಾಹರಣೆಗೆ, ನಿಮಗೆ ಏಳುವರೆ ಶನಿಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ಇದೆಲ್ಲ ಯಾಕಂತ ಹೇಳಿದರೆ, ಪಾಪವನ್ನು ಕಳೆಯುವ ಶಕ್ತಿ ಅವರಿಗಿದೆ, ವಿಷ್ಣು ನಿಮ್ಮ ಪಾಪವನ್ನು ಕಳೀತಾನೆ, ಅದಕ್ಕಾಗಿ ಅವನ ಆರಾಧನೆ ಮಾಡಿ.
ಮತ್ತೆ ಶನಿಗೆ ನಾವು ಯಾಕೆ ಆರಾಧನೆ ಮಾಡುವುದು ಅಂತ ಹೇಳಿದ್ರೆ ನನಗೆ ಈ ರೀತಿ ತಿಳಿಸಿದೆಯಲ್ಲ ಮಾರಾಯ, ಕಷ್ಟ ಬರಲಿಕ್ಕುಂಟು ಅಂತ ತಿಳಿಸಿದೆಯಲ್ವಾ, ಮೊದಲೇ ನಾನು ಹುಷಾರಾಗಿರುವಾಗ ಮಾಡಿದೆಯಲ್ವಾ, ಅದಕ್ಕೆ ನಿನಗೆ ಕೃತಜ್ಞತೆ ಅಂತ. ಈ ರೀತಿ ಮಾಡಿದರೆ ಶನಿಯು ಕೂಡ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ ದೇವರ ಹತ್ರ, ಇವನ ಪಾಪ ಕಮ್ಮಿ ಮಾಡು ನೋಡಿ. ಹೀಗೆಲ್ಲ ಇದು ಒಳಗಿನಿಂದಿರುವಂಥದ್ದು, ಇದು ಯಾವುದೂ ತಿಳ್ಕೊಳ್ಳದೆ ನಾವು ದೇವತೆಗಳ ನವಗ್ರಹ ದೇವತೆಗಳ ಆರಾಧನೆ ಮಾಡಲಿಕ್ಕೆ ಏನೋ ಮಾಡ್ತೇವೆ. ಯಾರು ಹೇಳಿರ್ತಾರೆ, ಓ ನೋಡಿ ಇಂಥ ಶಾಂತಿ ಇದೆ ಅಂತ, ಕುಜ ರಾಹು ಶಾಂತಿಯೋ ಅಥವಾ ರಾಹು ಬೃಹಸ್ಪತಿ ಶಾಂತಿ ಯಾವುದು ಇಂಥ ಶಾಂತಿಗಳನ್ನೆಲ್ಲ ಹೇಳಿರ್ತಾರೆ. ಮಾಡ್ತಾ ಇರ್ತೇವೆ, ಮಾಡ್ತಾ ಇರೋದು ಒಳ್ಳೆ ಭಾವನೆಯಿಂದಲ್ಲ, ಮತ್ತೆ ಮಾಡ್ತಾ ಇರೋದು ಕೆಟ್ಟ ಭಾವನೆಯಿಂದಲೇ. ಅಯ್ಯೋ ಮಾರರೆ, ಯಾರು ಹೇಳಿದಾರೆ ಮಾರ ಗ್ರಾಚಾರ, ಇನ್ನು ಈ ಸಂಧಿ ಗಿಂದಿಯಲ್ಲಿ ಇನ್ನೇನು ಕೆಟ್ಟದಾಗುವುದು, ಇದೆಲ್ಲ ಯಾಕೆ ಬೇಕು, ಅದಕ್ಕೆ ಮೊದಲು ಒಂದು ಮಾಡಿಬಿಡೋದು ಅತ್ಲಗೆ ಅಂತೇಳಿದ್ರೆ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಕೆಟ್ಟದಾಗಿಬಿಡ್ತದೆ ಅಂತ. ಹೊರತು ಆ ದೇವತೆಗಳು ನಮಗೆ ಇಂಥ ಒಂದು ಸಂಧಿ ಕಾಲದಲ್ಲಿ ನನಗೆ ಕೆಟ್ಟದಾಗಬಹುದು ಅಂತ ತಿಳಿಸ್ತಾ ಇದ್ದಾರೆ, ಅದಕ್ಕೆ ಅವರ ಒಂದು ಕೃತಜ್ಞತೆ ಅರ್ಪಿಸೋಣ, ನಾವು ಹುಷಾರಾಗಿರೋಣ. ಈ ರೀತಿಯೆಲ್ಲ ಅರ್ಥವೇ ಮಾಡಿಕೊಳ್ಳಲ್ಲ. ಇದನ್ನೆಲ್ಲ ಎಷ್ಟು ಚೆಂದ ಹೇಳ್ತಾರೆ ನೋಡಿ, ಅಹಿತರೆಂದು ಕೆಡಬೇಡಿ ನವಗ್ರಹ ದೇವತೆಗಳು, ಅಹಿತರೆಂದು ಕೆಡಬೇಡಿ. ನಾವು ಭಗವದ್ ಭಕ್ತರಾಗಿದ್ವು ಅಂತೇಳಿದರೆ ನೋಡಿ, ಇದು ಒಂದು ಸ್ವಾರಸ್ಯ. ನಾವು ದೇವರ ಭಕ್ತರಾಗಿದ್ವ, ನಿಜವಾಗಿ ಧಾರ್ಮಿಕರಾಗಿದ್ವ, ಎಂಥ ದೆಸೆ ಬಂದರೂ ಏನಾಗಲ್ಲ ನೋಡಿ. ಇದನ್ನೇ ಹೇಳ್ತಾರೆ, ಜಗನ್ನಾಥ ವಿಠಲನ ಬದಿಗರಿಬಹುದೆಂದು ಹಗಲಿರುಳು ಬಿಡದೆ ಸ್ಮರಿಸುವ ನೋಡಿ. ಇದನ್ನು ಹೇಳ್ತಾರೆ, ಭಗವದ್ ಭಕ್ತನಾಗಿ ಯಾರಿರ್ತಾರೆ ಅಂಥವರನ್ನು ಹಗಲಿರುಳು ಬಿಡದೆ ಸ್ಮರಿಸುವ ಮಹಾತ್ಮರನು ಸುಗತಿಗಳಗ್ನಿತ್ತು ಸಲಹೋರು. ಮಹಾತ್ಮರಿಗೆ ಸುಗತಿಗಳನ್ನಿಟ್ಟು ಸಲಹೋರು, ಬೇಕಾದ್ದನ್ನು ಕೊಡ್ತಾರೆ, ಯಾವತ್ತೂ ಕೆಟ್ಟದ್ದು ಮಾಡೋಲ್ಲ. ಅದು ಎಂಥ ದೆಸೆ ಬೇಕಾದರೂ ಬರಲಿ, ಏನಾಗೋಲ್ಲ, ಕೆಟ್ಟದೇ ಆಗೋಲ್ಲ. ಇದಕ್ಕೆ ನಿಮಗೆ ಸಾಕ್ಷಿ ಬೇಕಾ ನೋಡಿ, ಯಾಕಂದರೆ ಹರಿದಾಸ ಸಾಹಿತ್ಯ ಅನ್ನುವಂಥದ್ದೇನಿದೆ, ಆ ಹರಿದಾಸರ ಮಾತೇನಿದೆ ಸುಮ್ಮನೆ ನನ್ನಾಗೆ ಪ್ರವಚನ ಅಲ್ಲ ಅದು, ಮತ್ತು ಒಳಗಿನಿಂದ ಅನುಭವಿಸಿ ಬಂದ ಮಾತದು. ರಾಮರಾಜ್ಯ ಅಂತ ಕೇಳಿದ್ದೇವೆ ನಾವು, ರಾಮಚಂದ್ರ ರಾಜ್ಯಭಾರವನ್ನು ಮಾಡಿದ ಎಷ್ಟು ವರ್ಷ ಅಂದರೆ 10,000 ವರ್ಷಗಳ ಕಾಲ, 10,000 ವರ್ಷಗಳ ಕಾಲ ರಾಮಚಂದ್ರ ರಾಜ್ಯಭಾರ ಮಾಡಿದ. ವೈಶಿಷ್ಟ್ಯ ಏನು ಅಂದರೆ, ಆ 10,000 ವರ್ಷಗಳ ಕಾಲ ಯಾರೊಬ್ಬರಿಗೂ ರೋಗ ರುಜಿನ ಬರಲಿಲ್ಲ, ಎಲ್ಲಿಯೂ ಅಕಾಲ ಮೃತ್ಯು ಬರಲಿಲ್ಲ, ಎಲ್ಲೂ ವಿಧವೆಯನ್ನು ಕಾಣಕ್ಕಾಗಲಿಲ್ಲ, ಎಲ್ಲೂ ವಿಧುರರನ್ನು ಕಾಣಲಿಕ್ಕಾಗಲಿಲ್ಲ, ಎಲ್ಲಿಯೂ ಕೂಡ ಹಸಿವು ಅಂತ ಅತ್ತದ್ದಿಲ್ಲ. ಯಾರು ಮೊದಲು ಆಯುಷ್ಯ ತೀರಿದವರು ಅವರು ಮಾತ್ರ ಹೋದರಷ್ಟೇ ಹೊರತು ಆಯುಷ್ಯ ತೀರಿದವರು ನಮ್ಮಲ್ಲಿ ಇವತ್ತು ಅಪ್ಪ ಇದ್ದಾಗ ಮಗ ಸಾಯುದು, ಇಂಥದ್ದೆಲ್ಲ ಒಂದೇ ಅಹಿತಕರವಾದ ಘಟನೆ ಒಂದು ಚೂರು ಆಗಲಿಲ್ಲ. ಕ್ಷಾಮ ಆಗಿ ಮಾದು ಎಂಥದೂ ಆಗಲಿಲ್ಲ ನೋಡಿ, 10,000 ವರ್ಷಗಳ ಕಾಲ. ಯೋಚನೆ ಮಾಡಿ, ಗ್ರಹಗಳ ಮೇಲೆ ತಿರುಗುತ್ತಾನೆ ಇರ್ತಾ ಇರ್ತಾನೆ, ಅವರೇನು ಗ್ರಹಗಳೇ ನಿಲ್ಲುವುದಿಲ್ಲ, ಯಾಕಂದರೆ ಗ್ರಹಗಳು ಇದೆಲ್ಲ ನಿಂತು ಬಿಡ್ತು ಅಂದರೆ ಕಾಲವೇ ಮುಂದೆ ಹೋಗಲ್ಲ, ಗ್ರಹಗಳು ತಿರುಗುತ್ತಾನೆ ಇದ್ರು. ರಾಮನ ಕಾಲದಲ್ಲೂ ಕೂಡ ಎಲ್ಲರದ್ದು ಗ್ರಹಚಾರ ಬರ್ತಾನೆ ಇತ್ತು, ಒಂದು ದೆಸೆ ಆದಮೇಲೆ ಒಂದು ದೆಸೆ ಬರ್ತಾನೆ ಇತ್ತು. ಆದರೆ ನಮ್ಮ ಹಾಗೆ ಒಂದೊಂದು ದೆಸೆಯಲ್ಲೂ ಕೂಡ ಕೆಟ್ಟದಾಗ್ತಾ ಹೋಗ್ತದಲ್ವಾ, ನಮಗೆ ಹಾಗಾಯಿತು ಹೀಗಾಯಿತು ಅಂತ. ಆ ರೀತಿ ಆಗಲಿಲ್ಲ ಅವರು, ಯಾರಿಗೂ ಕೆಟ್ಟದಾಗಲಿಲ್ಲ. ಯಾಕೆ, ಆ ಗ್ರಹಗಳು ಕೆಟ್ಟ ಗ್ರಹಗಳು ಅಂತ ಹೇಳ್ತೇವಲ್ವ, ಅವರೇನು ಕೆಟ್ಟದ್ದು ಮಾಡಲಿಲ್ವಾ, ಅದು ಇವರು ಮಾಡಿದ ಪಾಪ ಏನಿದೆ ಅದು ಇವರನ್ನು ಇದು ಇಲ್ಲಿ ಕಷ್ಟ ಕೊಡಲಿಲ್ವಾ ಅಂತ ಹೇಳಿದರೆ ಇಲ್ಲ. ಕಾರಣ ಏನಂದರೆ, ಒಂದು ಮಾತು ಹೇಳ್ತದೆ ರಾಮಾಯಣ, ರಾಮರಾಜ್ಯದಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ರಾಮನ ಭಕ್ತರಾಗಿದ್ದರು. ಅವರಿವರು ಬರೀ ಮನುಷ್ಯರು ಅಂತ ಮಾತ್ರ ಅಲ್ಲ, ಒಂದು ನಾಯಿ ಸಮೇತ, ನಾಯಿಯಿಂದ ಹಿಡಿದು ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರತಿಯೊಂದು ಅಡಗೆ ಎಲ್ಲಿವರೆಗೆ ಅಂದರೆ ತೃಣ ಪಿಪೀಲಿಕಾಹ ಅಂತ, ಹುಲ್ಲು ಇರುವೆ ಪ್ರತಿಯೊಂದು ರಾಮ ಭಕ್ತ. ಅದಕ್ಕಾಗಿಯೇ ಎಲ್ಲಿಯೂ ಘಟನೆ ಅಹಿತಕರವಾದ ಘಟನೆ ನಡೀಲೇ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನು. ಪ್ರತಿಯೊಬ್ಬರು ಇಚ್ಛಾ ಮರಣಿಗಳಾಗಿದ್ರು. ಕಾರಣ ಏನಂದರೆ, ಅದು ರಾಮ ಭಕ್ತಿಯ ಶಕ್ತಿ. ಅದು ಯಾರೇನು ಮಾಡಲಿಕ್ಕಾಗೋಲ್ಲ, ಎಲ್ಲಿವರೆಗೆ ಭಗವದ್ ಭಕ್ತಿ ಇಲ್ಲ ಅಲ್ಲಿವರೆಗೆ ನಾವು ನೀವೆಷ್ಟೇ ಶಾಂತಿ ಮಾಡಿಸ್ರಿ, ಎಷ್ಟೇ ಹೋಮ ಮಾಡಿಸ್ರಿ, ಎಷ್ಟೇ ಜಪ ಮಾಡಿಸ್ರಿ, ಅಷ್ಟಕ್ಕಷ್ಟೇ ಫಲ ಕೊಡೋದು. ನಮ್ಮ ಭಗವಂತನಲ್ಲಿ ಭಕ್ತಿ ಮಾಡಿದ್ವ, ಒಳ್ಳೆ ರೀತಿಯಿಂದ ಧರ್ಮಾಚರಣೆಯನ್ನು ಮಾಡಿದ್ವ, ಅದೇ ನಮಗೆ ರಕ್ಷಾ ಕವಚವಾಗಿರ್ತದೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ನೋಡಿ, ಆ ವಿಷಯವನ್ನು ಎಷ್ಟು ಚೆಂದ ಹೇಳ್ತಾರೆ. ಶುಭ ಸುಗತಿಗಳನ್ನಿಟ್ಟು ಸಲಹೋರು, ಬೇಕಾದ್ದನ್ನು ಕೊಡ್ತಾರೆ ನವಗ್ರಹ ದೇವತೆಗಳೇ. ನಮ್ಮ ಪಾಲಿಗೆ ಯಾರು ಕೆಟ್ಟವರು ಅಂತ ತಿಳ್ಕೊಳ್ತೇವೋ ಅವರು ಭಗವದ್ಭಕ್ತರಿಗೆ ಒಳ್ಳೆಯವರಾಗಿ ಬರ್ತಾರೆ, ಕೆಟ್ಟ ಒಳ್ಳೆಯದನ್ನು ಮಾಡ್ತಾರೆ. ಹೀಗೆ
ಪ್ರತಿಯೊಬ್ಬ ದೇವತೆಯ ಬಗ್ಗೆ ಬಹಳ ಸುಂದರವಾದ ವಿವರಣೆಯನ್ನು, ಶಾಸ್ತ್ರೀಯವಾದ ವಿವರಣೆಯನ್ನು ಕೊಟ್ಟುಕೊಂಡು ಬರುವಂಥವರು ದಾಸರು.